ಇದು ತಿನ್ನಲ್ಲ ಕನ್ಫರ್ಮ್ ಬರೋ ಎಲ್ಲಾ ವಿಡಿಯೋದಲ್ಲಿ ಇಲ್ಲ ತಿಂತೀನಿ ಅಂತ ಕನ್ಫರ್ಮ್. ನನ್ ಮೇಲೆ ಹಣೆ ಇಟ್ಟು ನೋಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಎಲ್ಲ ನಮಸ್ಕಾರ, ಫುಟ್ಬಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಹೇಳಿದ್ರೆ, ಇವತ್ತು ನಾವು ಬಂದಿದೀವಿ ಮಂಡಿಪೇಟೆ ಮೈಸೂರು ಪಲಾವ್ ತಿನ್ನೋಣ ಅಂದ್ರೆ ಅದೇ ಮಂಡಿಪೇಟೆಗೆ ಬಂದಿಲ್ಲ, ಎಲ್ ಬಂದಿದೆ ಅಂತ ಎಕ್ಸಾಕ್ಟ್ ಲೊಕೇಶನ್ ವಿಡಿಯೋ ಮಿಡ್ಲ್ ಅಲ್ಲಿ ಇರುವ ಎಂಡಲ್ಲಿ ಹೇಳ್ತೀನಿ. ಇನ್ನೊಂದು ವಿಶೇಷತೆ ಏನಂದ್ರೆ, ಬಿಗ್ ಬಾಸ್ ಕಾಕಿಯ ರಾಪು ಚಂದನ್ ಗೌಡ ನಿಮಗೆ ಗೊತ್ತಿರಬಹುದು, ಅವ್ರು ಕೂಡ ಇವ್ರದೇ ಆದ ಫ್ರಾಂಚೈಸಿ ನ ಓನ್ ಮಾಡಿದ್ದಾರೆ, ಇವ್ರ ಹತ್ರ ಫ್ರಾಂಚೈಸ್ ತಗೊಂಡಿದ್ದಾರೆ. ಸೊ ಬನ್ನಿ, ಇವಾಗ ಓನರ್ ಇಲ್ಲಿದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳೋಣ ಏನೇನ್ ವಿಶೇಷತೆ ಇದೆ ಹೋಟೆಲ್ ಬಗ್ಗೆ ಅಂತ. ಬನ್ನಿ, ಮಂಡಿಪೇಟೆ ಮೈಸೂರು ಪಲಾವ್ ಓನರ್ ನಮ್ ಜೊತೆ ಇದಾರೆ, ಅವ್ರ ಹತ್ರ ಕೇಳೋಣ ಸ್ವಲ್ಪ ಇದ್ರ ಬಗ್ಗೆ ಏನೇನ್ ವಿಶೇಷ ಇದೆ. ಹಾಯ್ ಸರ್, ತಮ್ಮ ಹೆಸರು ಸರ್? ಹಾಯ್ ಸರ್, ಅರುಣ್ ಅಂತ ಹೇಳಿ. ಈ ಮಂಡಿಪೇಟೆ ಮೈಸೂರು ಪಲಾವ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್? ಸರ್, ಇದೊಂದು 3 ವರ್ಷ ಆಯ್ತು, 3 ವರ್ಷದಿಂದ ಇದೆ. ಮುಂಚೆ ಅರಮನೆ ಅಂತ ಇತ್ತು, ಈಗ ನಾವು ರೀಸೆಂಟ್ಲಿ ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಚೇಂಜ್ ಮಾಡಿದ್ದೀವಿ. ಆಕ್ಚುಲಿ ನಮ್ಮ ಫಸ್ಟ್ ಬ್ರಾಂಚ್ ಇರೋದು JP ನಗರ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್, ವೀಕ್ಲಿ 3 ಡೇಸ್ ಮಾತ್ರ ಮಾಡ್ತಿದ್ದು. 3:00 AM ಇಂದ 10 AM ತನಕ, 10 AM ತನಕ ನಾವು ಕಸ್ಟಮರ್ ರೆಸ್ಪಾನ್ಸ್ ಅಂತ ಇದೆ ಸರ್. ಸರ್, ಅದು ತುಂಬಾ ಚೆನ್ನಾಗಿದೆ. ಅದು ಆದ್ಮೇಲೆ ನಾವು ಒಂದು 2 ಫಸ್ಟ್ ಫ್ರಾಂಚೈಸಿ ಕೊಟ್ಟಿದೀವಿ, ನಮ್ಮ ಚಂದನ್ ಗೌಡರಿಗೂ ನಾವು 2 ಫ್ರಾಂಚೈಸಿ ಕೊಟ್ಟಿದ್ದು. ಅದನ್ನು ಕೇಳ್ಪಟ್ಟೆ ಸರ್, ಬಿಗ್ ಬಾಸ್ ರನ್ನರ್ ಅಪ್ ಚಂದನ್ ಗೌಡ ಅವರು ಕೂಡ ಫ್ರಾಂಚೈಸಿ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅವರು ವಿಜಯನಗರದಲ್ಲಿ ಮತ್ತೆ ಮೈಸೂರು ರೋಡ್ ಅಲ್ಲಿ 2 ಫ್ರಾಂಚೈಸಿ ತಗೊಂಡಿದ್ದಾರೆ. ಒಂದು ನಂದಿ ಹಿಲ್ಸ್ ಅಲ್ಲಿ ಮಾಡಿದ್ದು, ಅದು ಕ್ಲೋಸ್ ಮಾಡಿ ನಾವು ವಿಜಯನಗರಕ್ಕೆ ಶಿಫ್ಟ್ ಮಾಡಿದ್ವಿ. ಇನ್ನೊಂದು ಅರಮನೆ ದೊನ್ನೆಬ್ರಿ ಏನಂತೆ ಸಾಕರ್ ನಗರದಲ್ಲಿ ಇದೆ, ಅದು ನಮ್ದೇ ಫ್ರಾಂಚೈಸಿ. ಓಕೆ, ಇನ್ನೊಂದು ಮಂಡಿಪೇಟೆ ಮೈಸೂರು ಪಲಾವ್ ಅಂದ್ರೆ ಬಿರಿಯಾನಿ ಇರುತ್ತೆ ಅಂತ ಗೊತ್ತು, ಅದನ್ನ ಬಿಟ್ಟರೆ ಬೇರೆ ಏನಾದ್ರು ಮಾಂಸ ಟ್ರೈ ಮಾಡಿದ್ರೆ ಇಲ್ಲಿ ಹೊಸದಾಗಿ? ಹೌದು ಸರ್, ನಮ್ದು ಆಕ್ಚುಲಿ ಇಲ್ಲಿ ಬಿರಿಯಾನಿ ಇರುತ್ತೆ, ಅರ್ಲಿ ಮಾರ್ನಿಂಗ್ ಕಾಲ್ ಸೂಪ್ ಇರುತ್ತೆ, ಮಟನ್ ಬಿರಿಯಾನಿ ಫೇಮಸ್ ನಮ್ದು, ಕಾಲ್ ಸೂಪು ತಟ್ಟೆ ಇಡ್ಲಿ ಇರುತ್ತೆ, ಬೇರೆ ಎಲ್ಲ ಸ್ಟಾರ್ಟರ್ಸ್ ಇರುತ್ತೆ ನಿಮ್ಗೆ, ಚಿಕನ್ನು ಮಟನ್ನು ತಲೆ ಮಾಂಸದಿಂದ ಬೋಟಿ ಎಲ್ಲ ಇರುತ್ತೆ, ಹೆಡ್ ಮಟನ್ ಎಲ್ಲ ಇರುತ್ತೆ ಇಲ್ಲಿ. ಓಕೆ ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಸರ್? ಇದು ರಾಮೂರ್ತಿ ನಗರ ಆಪೋಸಿಟ್ ಓಲ್ಡ್ ಪೊಲೀಸ್ ಸ್ಟೇಷನ್, ನಿಯರ್ ಡಿಮಾರ್ಟ್. ರಾಮೂರ್ತಿ ನಗರ ಆಪೋಸಿಟ್ ಓಲ್ಡ್ ಪೊಲೀಸ್ ಸ್ಟೇಷನ್ ನಿಯರ್ ಡಿಮಾರ್ಟ್. ಫೈನಲ್ ಗೈಸ್, ಮಂಡಿಪೇಟೆ ಮೈಸೂರು ಪಲಾವ್ ಎಲ್ಲ ಡಿಶಸ್ ನ ತಗೊಂಡಿದೀವಿ, ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಡಿಶಸ್ ನ ತಗೊಂಡಿದೀವಿ. ನೋಡಿ, ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್ಗೆ ಅಂದ್ಬಿಟ್ಟು ತಟ್ಟೆ ಇಡ್ಲಿ ಮತ್ತೆ ಅದ್ರ ಜೊತೆ ಮಟನ್ ಚಾಪ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಬಿಟ್ಟು ಕಾಲ್ ಸೂಪ್ ಕೂಡ ಕೊಟ್ಟಿದ್ದಾರೆ, ಅದಾದ್ಮೇಲೆ ಗುಂಟೂರ್ ಚಿಕನ್ನು, ಅದಾದ್ಮೇಲೆ ಮಟನ್ ಬಿರಿಯಾನಿ ಚಿಕನ್ ಕಬಾಬು, ಚಿಕನ್ ಕಬಾಬ್ ಆದ್ಮೇಲೆ ಚಿಕನ್ ಬಿರಿಯಾನಿ, ಅದಾದ್ಮೇಲೆ ಚಿಕನ್ ಪೆಪ್ಪರ್ ಡ್ರೈ, ಮತ್ತೆ ಜೊತೆಗೆ ಸ್ವಲ್ಪ ಚಿಲ್ಲಿ ಚಿಕನ್ನು. ನೋಡಿ, ಗೋಲಿ ಸೋಡಾ, 3 ಫ್ಲೇವರ್ದು ಗೋಲಿ ಸೋಡಾ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು ನಾನೊಬ್ನೇ ತಿನ್ನಕ್ ಅದಕ್ಕೆ ಇನ್ನೊಬ್ರು ಪಾರ್ಟ್ನರ್ ಜೊತೆ ಇದಾರೆ, ಅವ್ರು ಕೂಡ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ ಯಾವ ತರ ಏನಿದೆ ಅಂತ. ಸೊ ಫಸ್ಟ್ ನಾನ್ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್ ಇಂದ ಇಲ್ಲಿ ತಟ್ಟೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಜೊತೆ ಕಾಂಬಿನೇಷನ್ ಗೆ ಒಂದಿದೆ ಲೆಗ್ ಸೂಪು, ಇನ್ನೊಂದಿದೆ ಮಟನ್ ಚಿಕನ್ ಚಾಪ್ಸ್. ಸೊ ಬನ್ನಿ, ಇವಾಗ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಲೆಗ್ ಸೂಪು, ಸೊ ಅದನ್ನ ಜೊತೆ ಟ್ರೈ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ತಟ್ಟೆ ಇಲ್ಲಿ ಬಿಸಿ ಬಿಸಿ ಹೆಂಗಿದೆ, ಸ್ಮೂತ್ ಆಗಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್, ಸ್ಮೂತ್ ಆಗಿ ನೋಡಿ ಹೆಂಗಿದೆ, ಲೆಗ್ ಸೂಪ್ ಅಲ್ಲಿ ಡಿಪ್ ಮಾಡಿ ಟೇಸ್ಟ್ ಆತರ ಇದೆ ಸಾಕಾಗಿ. ಲೆಗ್ ಸೂಪ್ ನೋಡಿ, ಲೆಗ್ ಕೊಟ್ಟಿದ್ದಾರೆ ದೊಡ್ಡದಾಗಿ. ನಿಮ್ಗೆ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಯಾವ ವಿಡಿಯೋಲ್ಲೂ ನಾನು ಲೆಗ್ ತಿಂದಿಲ್ಲ, ಇವತ್ತು ಟ್ರೈ ಮಾಡೋಣ. ಇದು ತಿನ್ನಲ್ಲ ಕನ್ಫರ್ಮ್ ಬರೋ ಎಲ್ಲ ವಿಡಿಯೋದಲ್ಲಿ ಲೆಗ್ ತಿಂತೀನಿ ಅಂತ ಕನ್ಫರ್ಮ್. ನನ್ ಮೇಲೆ ಹಣೆ ಇಟ್ಟು, ಜೊತೆಗೆ ಚಿಕನ್ ಚಾಪ್ಸ್ ಕೊಡ್ತಾರೆ ತಡ್ಡೆ ಇಲ್ಲಿಗೆ ಕಾಂಬಿನೇಷನ್ ಒಂದು. ಚಿಕನ್ ಚಾಪ್ಸ್ ಒಂಥರ ಸ್ವೀಟ್ ಆಗಿದೆ ಸ್ವಲ್ಪ, ಆದ್ರೆ ಗ್ರೇವಿ ತಿಕ್ ಆಗಿದೆ. ಪೀಸ್ ನೋಡಿ ಹೆಂಗ ಹಾಕಿದ್ರೆ ಒಳಗಡೆ, ಪೀಸ್ ನೋಡಿ ಯಾವ ತರ ಬಾಯ್ಲ್ ಆಗಿದೆ,
ಫುಲ್ ಜ್ಯೂಸಿ ಆಗಿದೆ, ಹೊಡೆದ್ರೆ ಹಿಂಗೆ ಜ್ಯೂಸಿ ಆಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ಔಟ್ ಆಫ್ 10 ಔಟ್ ಆಫ್ 10 ಆ ಥರ ಇದೆ. ಇನ್ನೊಂದು ಇವಾಗ ಸ್ಟಾರ್ಟರ್ಸ್ ಇದೆ, ಸ್ಟಾರ್ಟರ್ಸ್ ಇಂದ ನಾನು ಟ್ರೈ ಮಾಡ್ತೀನಿ. ಎಲ್ಲಕ್ಕಿಂತ ಮುಂಚೆ ಚಿಲ್ಲಿ ಚಿಕನ್ ನೋಡಿ. ಚಿಲ್ಲಿ ಚಿಕನ್ಗೆ ನಿಮ್ಗೆ ಗೊತ್ತಿರೋ ಚಿಲ್ಲಿ ಚಿಕನ್ ಅಂದರೆ ಸ್ವಲ್ಪ ಖಾರ ಆಗಿರುತ್ತೆ ನೋಡಿ. ಚಿಲ್ಲಿ ಫ್ಲೇವರ್ ಸ್ವಲ್ಪ ಜ್ಯೂಸಿಯಾಗಿ, ಹಾಂ ಹಾಂ, ಮೇಲೆ ಹಸಿಮೆಣಸಿನಕಾಯಿ ಎಲ್ಲ ಇದೆ. ಹಂಗೆ ಟ್ರೈ ಮಾಡೋಣ ಹೆಂಗಿದೆ ಅಂತ. ಸ್ವಲ್ಪ ಖಾರ, ಸ್ವಲ್ಪ ಚಿಲ್ಲಿ ಜಾಸ್ತಿ ಇರುತ್ತೆ ಇದರಲ್ಲಿ. ಅದೇ ಒಂಥರ ಜ್ಯೂಸಾಗಿ ಪೀಸು ಎಲ್ಲ ತಿನ್ನೋದು ಒಂಥರ ಮಜಾ. ಇನ್ನೊಂದು ಸ್ಟಾರ್ಟರ್ಸ್ ಇದೆ, ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈನ ನೋಡಿ, ಪೆಪ್ಪರು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಒಂಥರ ಜ್ಯೂಸಿ ಆಗಿದೆ ನೋಡಿ, ಒಳಗಡೆ ನೋಡಿ ಎಲ್ಲ ಫುಲ್ ಜ್ಯೂಸಿ ಆಗಿ. ಇದು ಟ್ರೈ ಮಾಡೋಣ ಹೆಂಗಿದೆ ಅಂತ. ಚಿಲ್ಲಿ ಚಿಕನ್ ಇದೆ ಸ್ವಲ್ಪ ಬೆಟರ್, ಯಾಕಂದ್ರೆ ಆ ಫ್ಲೇವರು, ಆ ಮಸಾಲೆ ಫ್ಲೇವರು ಒಂಥರ ಬಾಯಲ್ಲಿ ಆಗ್ದಂಗೆ ಹಿಂಗೆ ಕಮ್ಮಿ ಅಂತ ಬಾಡಿ ಶೇಕ್ ಆಗೋ ಥರ ಇದೆ. ಇದು ಸ್ಟಾರ್ಟರ್ಸ್ ಅಂತೂ ಸಕ್ಕತ್ತಾಗಿದೆ. ಇವು ಅಷ್ಟೊಂದು ಡಿಸ್ಟ್ರೆಸ್ ಅಂತ ತಿನ್ನೋದಾಗ ಚಿಕನ್ ಬಿರಿಯಾನಿ ಮಾತ್ರ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ದೊನ್ನೆ ಬಿರಿಯಾನಿ ಕಾನ್ಸೆಪ್ಟ್ ನೋಡಿ, ದೊನ್ನೆಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫ್ರೆಂಡ್ಸ್ ನೋಡಿ, ಇದು ಚಿಕನ್ ಬಿರಿಯಾನಿ ದೊನ್ನೆಯಲ್ಲಿ ಕೊಟ್ಟಿದ್ದಾರೆ. ಬಿಸಿ ಬಿಸಿ ಬಿರಿಯಾನಿ ಬರ್ತಿದ್ದಾಗೆ ಪೀಸ್ಗಳು ನೋಡಿ ಹೆಂಗಿದೆ, ಕ್ವಾಲಿಟಿ ನೋಡಿ, ಕ್ವಾಂಟಿಟಿ ನೋಡಿ ಎಷ್ಟು ದೊಡ್ಡದಾಗಿದೆ. ಜೊತೆಗೆ ರಾಯ್ತಾ ಮತ್ತೆ ಸೇರ್ವಾ ಕೊಟ್ಟಿದ್ದಾರೆ. ರಾಯ್ತ ಜೊತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನೋಡಿ, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಮಸಾಲೆ ಎಲ್ಲ ಸರಿಯಾಗಿ ಬೆರೆಸಿದ್ದಾರೆ ಒಳಗಡೆ. ಬಿರಿಯಾನಿಯಲ್ಲಿ ಮೇನ್ ಪೀಸ್ ತಿನ್ಬೇಕಂದ್ರೆ ಪೀಸ್ ಒಳಗಡೆ ಕೂಡ ಮಸಾಲೆ ಅನ್ಕೊಂಡಿರ್ಬೇಕು. ಈಗ ನೋಡಿ, ಜ್ಯೂಸಿ ಆಗಿ ಸಾಫ್ಟ್ ಆಗಿ ಪೀಸ್ಗಳು. ಬಿರಿಯಾನಿ ಜೊತೆ ಸ್ವಲ್ಪ ತಗೊಂಡು ಬಿರಿಯಾನಿ ಜೊತೆ ಪೀಸ್ ತಿಂತಾ ಇದ್ರೆ ಸ್ವರ್ಗ ಕಣ್ರಿ, ಅದ್ಭುತ ಅಂದ್ರೆ ಅದ್ಭುತ. ಇಷ್ಟೇ ಡಿಸ್ಟೆನ್ಸ್ ನ ತಿನ್ನಕ್ಕಾಗುತ್ತೆ, ಇದಕ್ಕಿಂತ ಜಾಸ್ತಿ ತಿಂದ್ರೆ ಅಷ್ಟೇ ನನ್ನ ಹೊಟ್ಟೆ ಎಲ್ಲ ಹೊರಹೋಗುತ್ತೆ. ಫೈನಲ್ ಆಗಿ ಹೋಲಿ ಸೋಳ ಜೊತೆ ನಾನು ತಿನ್ನೋದು ಇಷ್ಟ ನಾನು ಎಂಡ್ ಮಾಡ್ತೀನಿ. ಇನ್ನೊಂದು ನಮ್ಮ ಫ್ರೆಂಡ್ಸ್ ಇದಾರೆ, ಅವ್ರು ಕೂಡ ನಿಮ್ಗೆ ಡಿಸ್ಟೆನ್ಸ್ ಇದೆ, ಮಿಕ್ಕಿ ಡಿಸ್ಟೆನ್ಸ್ ಏನಿದೆ ನಿಮ್ಗೆ ಗೊತ್ತು, ಅದನ್ನು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಇವಾಗ ಲಾಸ್ಟ್ ಆಗಿ ಕೊನೆ ಹೋಲಿ ಸೋಳ ಜೊತೆ ನಾನು ಇಲ್ಲಿ ತಿನ್ನೋದನ್ನ ಸ್ಟಾಪ್ ಮಾಡ್ತೀನಿ. ಕಟ್ ಮಾಡೋದಾ, ಕಟ್ ಮಾಡೋದಾ. ಮಂಡಿಪೇಟೆ ಮೈಸೂರು ಪಲಾವು ನೋಡಿ, ನೋಡ್ತಾ ಇರ್ಬೋದು ನೀವು. ಮೈಸೂರು ಪಲಾವ್ ಅಲ್ಲಿ ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ, ಮಟನ್ ಮೈಸೂರು ಪಲಾವ್ನ ಟ್ರೈ ಮಾಡೋಣ ಅನ್ಕೊಂಡಿದ್ವಿ. ಫಸ್ಟು ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ನೋಡಿ. ರೈಸ್ ಸಕಾಲ ಇರೋ ಥರ ಕಾಣಿಸ್ತಾ ಇದೆ, ಅದರಿಂದ ಪೀಸ್ಗಳು ಕೊಟ್ಟವ್ರೆ ನೋಡಿ ಇಲ್ಲಿ ಪೀಸ್ಗಳು. ಮಟನ್ ಬಿರಿಯಾನಿ ಮಂಡಿಪೇಟೆ ಮಟನ್ ಮೈಸೂರು ಪಲಾವ್ ಅಂತಲೇ ಹೇಳ್ಬೋದು, ನನಗೆ ಗೊತ್ತಿರಂಗೆ. ಟೇಸ್ಟ್ ಮಾಡೋಣ, ಫಸ್ಟು ಪೀಸ್ ಜೊತೆ ಟೇಸ್ಟ್ ಮಾಡೋಣ, ಪೀಸ್ ಟೇಸ್ಟ್ ಮಾಡೋಣ, ಆಮೇಲೆ ರೈಸ್ ಟೇಸ್ಟ್ ಮಾಡೋಣ ನೋಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ನಿಜವಾಗ್ಲೂ ಸಮಸ್ಯೆ ಇಲ್ಲ, ಸಕಾಲ ಇದೆ. ರೇಸ್ ನೋಡೋಣ. ರೈಸ್ ಕೂಡ ಸಕಾಲ ಇದೆ, ರೈಸ್ಗೆ ಒಳ್ಳೆ ಮಸಾಲೆ ಹಿಡ್ದಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸಕಾಲ ಇದೆ. ಪೀಸ್ ಇನ್ನೂ ಚೆನ್ನಾಗಿದೆ, ತಿಂತ ಇದ್ರೆ ಒಂದ್ ಮೋರ್ ತಿಂತಾನೆ ಇರ್ಬೇಕು ಹಂಗಿದೆ ಟೇಸ್ಟ್. ಅದ್ರ ಜೊತೆ ನೋಡ್ತಾ ಇರ್ಬೋದು ನೀವು ಕಬಾಬ್, ಬೆಳ್ಳಿ ಕಬಾಬ್ ಅಲ್ಲ ನಾರ್ಮಲ್ ಕಬಾಬ್, ನಾರ್ಮಲ್ ಕಬಾಬ್ ಇಷ್ಟ ಇದೆ, ಕಲರ್ಫುಲ್ ಆಗಿ ತಿನ್ನೋಣ. ನೋಡಿ ಹಂಗಿದೆ, ತಿಂತಾ ಇದ್ರೆ ಒಂದ್ ಮೋರ್ ನೋಡಿ, ಒಂದ್ ಮೋರ್ ಅನ್ಬೇಕು ನೋಡಿ. ನೆಕ್ಸ್ಟ್ ಗುಂಟೂರು ಚಿಕನ್, ಗುಂಟೂರು ಆಂಧ್ರ ಸ್ಟೈಲು ನೋಡೋಣ. ಇದು ಸಾವಿರ ಇರೋದು ಅಂದ್ರೆ ವಾ, ನನಗೆ ಗೊತ್ತಿರೋ ವರ್ತ್ ಅಂತ ಹೇಳ್ತೀನಿ. ಸೂಪರ್ ಟೇಸ್ಟ್, ಇದ್ರ ಕಾನ್ಸೆಪ್ಟ್ ಎಷ್ಟ ಆಯ್ತು ನನಗೆ ಇದೆ. ನೀವು ಬಂದು ಟ್ರೈ ಮಾಡಿ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀರಿ. ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋವಾಗಿ.
ಇನ್ಸ್ಟಾ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.